ನಂತರ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ ಪ್ರಶಾಂತ್ ರಾಜ್ಯ ಕಾಂಗ್ರೆಸ್ಸಿಂದ ಒಂದು ಸಿಂಪಲ್ ಲೆಕ್ಕಾಚಾರ ಇದೆ ಟೂ ಥರ್ಡ್ ಪಾಪ್ಯುಲೇಷನ್ಗೆ ಈ ಯೋಜನೆಗಳ ಮೂಲಕ ನಾವು ತಲುಪಿದ್ದೇವೆ ಅವರು ಲೋಕಸಭೆಯಲ್ಲಿ ಓಟ್ ಹಾಕಿದ್ರೆ ನಾವು ಇಪ್ಪತ್ತಾರಂಸ ಕ್ರಾಸ್ ಮಾಡ್ತೀವಿ ಕ್ಯಾಲ್ಕುಲೇಷನ್ ಲುಕ್ಸ್ ಆ್ಯಸ್ ಸಿಂಪಲ್ ಆಸ್ ದಟ್ ಇಷ್ಟು ಅಷ್ಟು ಸರಳವಾಗಿದೆ ನನಗೆ ಇದೇ ಆರ್ಗ್ಯುಮೆಂಟನ್ನು ವಿಧಾನಸಭಾ ಚುನಾವಣೆಗಳಿಗಿಂತ ಮುಂಚೆ ಅಮಿತ್ ಶಾ ಅವರು ಇಂಟರ್ವ್ಯೂ ಮಾಡೋವಾಗಲೂ ಕೂಡ ಅಮಿತ್ ಶಾ ಅವರು ಇದೇ ಆರ್ಗ್ಯುಮೆಂಟ್ ಹೇಳಿದ್ರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಯೋಜನೆಗಳ ಫಲಾನುಭವಿಗಳಾದಂಥವ್ರು ಓಟ್ ಹಾಕಿದ್ರೆ ಸಾಕು ಸಿಂಪಲ್ ಮೆಜಾರಿಟಿ ನಮಗೆ ಸರಳವಾಗಿ ಬಂದುಬಿಡುತ್ತೆ ಅಂತ ಅದೇ ರಾಜಕೀಯ ಹಿಂಗೆ ವರ್ಕ್ ಆಗೋದಿಲ್ಲ ಅದಿತ್ತು ನೋಡಿ ಕರ್ನಾಟಕದ ವಿಧಾನಸಭಾ ಚುನಾವಣೆಯನ್ನು ಕಾಂಗ್ರೆಸ್ ಗೆದ್ದಿದ್ದು ಕೇವಲ ಗ್ಯಾರಂಟಿಗಳ ಆಧಾರದ ಮೇಲೆ ಅನ್ನೋದನ್ನು ಇಟ್ಸ್ ಟೂ ಸಿಂಪ್ಲಿಫಿಕೇಷನ್ ಆಫ್ ವೆರಿಡಿಕ್ಟ್ ಅಂತ ನನಗೆ ಕರೆಕ್ಟ್ ಕರೆಕ್ಟ್ ನೀವು ಆ ರೀತಿಯ ಆ ರೀತಿಯ ಆ್ಯಂಟಿ ಇನ್ಕಂಬನ್ಸಿಯ ವಾತಾವರಣ ಐದು ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ನ ಗೆಲುವಿಗೆ ಶಕ್ತಿಯಾದವು ಅನ್ನಬಹುದು ಕಾಂಟ್ರಿಬ್ಯೂಟ್ ಮಾಡಿದವು ಅನ್ನಬಹುದು ಅದು ಕೇಕ್ ಮೇಲೆ ಚರಿ ಇದ್ದಂಗೆ ಕೆಲಸ ಮಾಡಿದೆ ಎಸ್ ಇಲ್ಲ ಅಂತ ಅನ್ನಲ್ಲ ಆದರೆ ಅದೇ ಆಧಾರದ ಮೇಲೆ ಕಾಂಗ್ರೆಸ್ ಗೆತ್ತು ಅಂತಕ್ಕಂಥದ್ದು ತುಂಬ ಸಿಂಪ್ಲಿಫೈ ಮಾಡಿ ವೆರಡಿಕ್ಟನ್ನು ನೋಡಿದ ಹಾಗೆ ಕರ್ನಾಟಕದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಏನಿತ್ತು ಅದು ಪ್ರಮುಖವಾಗಿ ಆಡಳಿತ ವಿರೋಧಿ ಅಲೆಯೇ ಕಾಂಗ್ರೆಸ್ನ ಗೆಲುವಿಗೆ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರಣ ಆದರೆ ನನಗನ್ಸುತ್ತೆ ಕಾಂಗ್ರೆಸ್ನ ಸ್ಟ್ರಾಟಜಿ ನೋಡಿ ಕರ್ನಾಟಕದ ನಾಯಕರಿಗೆ ಕರ್ನಾಟಕದ ವಿಧಾನಸಭಾ ಚುನಾವಣೆಯ ಗೆಲುವು ಹೇಗೆ ಆಮ್ಲಜನಕವನ್ನು ತುಂಬಿತು ಎ ಐ ಸಿ ಸಿಗೆ ಆಕ್ಸಿಜನ್ ತುಂಬಬೇಕಾದ್ರೆ ಲೋಕಸಭಾ ಚುನಾವಣೆಯಲ್ಲಿ ಸೀಟ್ಗಳನ್ನು ಜಾಸ್ತಿ ಜಾಸ್ತಿ ಏನಕ್ಕೇನ ಕರ್ನಾಟಕದಿಂದ ಸುಮಾರು ಇಪ್ಪತ್ತು ಸೀಟ್ಗಳನ್ನಾದರೂ ಗೆಲ್ಲಬೇಕು ಅಂತಕ್ಕಂಥದ್ದು ಎ ಐ ಸಿ ಸಿಯಲ್ಲಿದೆ ಯಾಕೆಂದರೆ ಎ ಐ ಸಿ ಸಿ ಕಳೆದ ಬಾರಿ ನಿಮಗೆ ಐವತ್ತೆರಡು ಸೀಟನ್ನು ಮಾತ್ರ ಕಾಂಗ್ರೆಸ್ ಇಡೀ ದೇಶದಲ್ಲಿ ಗೆದ್ದಿತ್ತು ಕರ್ನಾಟಕದ ಅಂಥ ಒಂದು ರಾಜ್ಯ ಎಲ್ಲಿ ಬಿ ಜೆ ಪಿ ಒಂದು ರೀತಿಯ ದುರ್ಬಲಾವಸ್ಥೆಯಲ್ಲಿದೆಯೋ ಎಲ್ಲಿ ಯಡಿಯೂರಪ್ಪನವರ ನಂತರ ಇನ್ನೊಬ್ಬ ಮಾಸ್ ಲೀಡರನ್ನು ಹುಡುಕಲಾರದೆ ಬಿ ಜೆ ಪಿ ಒಂದು ತಳಮಳದ ಸ್ಥಿತಿಯಲ್ಲಿದೆಯೋ ಅಲ್ಲಿ ಈ ಗ್ಯಾರಂಟಿಗಳಿಂದಾಗಿ ಒಂದು ಪೊಲಿಟಿಕಲ್ ನರೇಟಿವನ್ನು ಫಿಕ್ಸ್ ಮಾಡ್ಬೋದು ಅಂತಕ್ಕಂಥದ್ದು ಕಾಂಗ್ರೆಸ್ಸಿಗೆ ಅನಿಸ್ತಾ ಇದೆ ಎಸ್ ಈ ಪ್ರಾಯಶಃ ಮೋದಿ ಚರಿಷ್ಮಾ ಮೋದಿ ಜನಪ್ರಿಯತೆ ಕೌಂಟರ್ ಮಾಡಲಿಕ್ಕೆ ಕಾಂಗ್ರೆಸ್ ಬಳಿ ಏನಿದೆ ಪ್ರಾಯಶಃ ಈ ಗ್ಯಾರಂಟಿಗಳ ಆಧಾರದ ಮೇಲೆ ಜನರನ್ನು ತಲುಪಿ ನೋಡಿ ಒಂದು ಬೆಲೆ ಏರಿಕೆ ನಿಶ್ಚಿತವಾಗಿ ಜನರನ್ನು ಕಾಡ್ತಾ ಇರ್ತಕ್ಕಂಥ ವಿಷಯ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಅದಕ್ಕಿಂತ ಮುಂಚೆ ಅನೇಕರು ಹೇಳಿದರು ಮಹಿಳೆಯರು ಹೆಚ್ಚಾನ ಹೆಚ್ಚು ಬಿ ಜೆ ಪಿ ರಾಜ್ಯ ಸರ್ಕಾರದ ವಿರುದ್ಧ ಬೇಸತ್ತಿದ್ದರು ಮೋದಿ ವಿರುದ್ಧ ಕೂಡ ಮಾತನಾಡಿದ್ದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಬೆಲೆ ಏರಿಕೆ ಆ್ಯಂಡ್ ಕಾಂಗ್ರೆಸ್ ಗ್ರಾಸ್ಬ್ರಿಟ್ ಎಸ್ ಪ್ರಾಯಶಃ ನನಗನ್ಸತಿ ಗ್ಯಾರಂಟಿಗಳ ಮೂಲಕ ಇನ್ನಷ್ಟು ಹೆಚ್ಚು ಜನರನ್ನು ತಲುಪಿ ತನ್ನ ವೋಟ್ ಶೇರನ್ನು ಏನಾದರೂ ಕಾಂಗ್ರೆಸ್ ಇಂಟ್ಯಾಕ್ಟ್ ಇಟ್ಕೊಂಡ್ರೆ ನೋಡಿ ನೀವು ಕಳೆದ ಇಪ್ಪತ್ತು ಕನ್ವರ್ಟ್ ಆಗುತ್ತೆ ಕಳೆದ ಇಪ್ಪತ್ತು ವರ್ಷದಲ್ಲಿ ನೋಡಿ ಎರಡು ಸಾವಿರದ ಹದಿಮೂರು ಬಿಟ್ಟರೆ ಕಾಂಗ್ರೆಸ್ ಫೋರ್ಟಿ ಪರ್ಸೆಂಟ್ ವೋಟ್ ಶೇರನ್ನು ಲೋಕಸಭಾ ಚುನಾವಣೆಯಲ್ಲಿ ದಾಟಿಲ್ಲ ಎಸ್ ನೈಂಟಿ ನೈನಲ್ಲಿ ಎಸ್ ಎಂ ಕೃಷ್ಣ ಅವರು ಇದ್ದಾಗ ದಾಟಿತ್ತು ಹದಿಮೂರಲ್ಲಿ ದಾಟಿತ್ತು ಆದರೆ ಹದಿಮೂರರಲ್ಲಿ ಜೆ ಡಿ ಎಸ್ನ ವೋಟ್ ಶೇರ್ ಲೋಕಸಭೆಯಲ್ಲಿ ಕಡಿಮೆ ಆಯಿತು ಬಿ ಜೆ ಪಿ ಸ್ವಲ್ಪ ಜಾಸ್ತಿ ಸೀಟ್ ಪಡೀತು ಆದರೆ ಕಾಂಗ್ರೆಸ್ಸು ಒಂಬತ್ತು ಸೀಟ್ಗಳನ್ನು ಪಡೀತು ಫೋರ್ಟಿ ನಲವತ್ತು ಪಾಯಿಂಟ್ ಸೆವೆನ್ ಪರ್ಸೆಂಟ್ ವೋಟ್ ಶೇರ್ ಅನಿಸ್ತಾ ಇದೆ ನಾವು ನಲವತ್ತೆರಡೇನು ವಿಧಾನಸಭೆಯಲ್ಲಿ ಪಡೆದಿದ್ವಿ ಲೋಕಸಭೆಯಲ್ಲಿ ಮೋದಿ ಚರಿಷ್ಮಾದ ಕಾರಣದಿಂದ ಸ್ವಲ್ಪ ಕಡಿಮೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಈ ಗ್ಯಾರಂಟಿಗಳೇನಾದರೂ ಸಿಕ್ಸ್ ಸೆವೆನ್ ಪರ್ಸೆಂಟ್ ಕೈ ಹಿಡಿದ್ರೆ ನಲ್ ನಲ್ವತ್ತೆರಡರಿಂದ ನಲವತ್ತೆರಡು ಮೂರರವರೆಗೆ ಕಾಂಗ್ರೆಸ್ ವೋಟ್ ಶೇರನ್ನು ಉಳಿಸ್ಕೊಂಡ್ರು ಸಾಕು ಫಿಫ್ಟಿ ಪರ್ಸೆಂಟ್ ಆಫ್ ಸೀಟ್ ಗೆಲ್ಬಹುದು ಎಸ್ ಮುಂದಿನದು ತಂತ್ರ ಲೆಕ್ಕಾಚಾರದ ಮೇಲೆ ಆದರೆ ಈ ಗ್ಯಾರಂಟಿಗಳಿಂದಾಗಿ ಒಂದು ಇಂಪಟಸ್ ಸೀಟ್ಗಳಲ್ಲಿ ಸಿಗುತ್ತೆ ಅಂತಕ್ಕಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ ನಥಿಂಗ್ ರಾಂಗ್ ಎಂದ ರಮೇಶ್ ಬಾಬು ಅವರು ಕರ್ನಾಟಕ ಮಾಡೆಲ್ ಕರ್ನಾಟಕ ಮಾಡೆಲ್ ಅಂತ ಮಾತಾಡ್ತೀರಿ ಆ್ಯಕ್ಚುಲಿ ದಿಲ್ಲಿ ಮಾಡೆಲ್ ಅದು ಅರವಿಂದ್ ಕೇಜ್ರಿವಾಲ್ ಶುರು ಮಾಡಿದ್ರು ಫ್ರೀ ಬಿಗಳನ್ನು ಅದನ್ನು ಪಂಜಾಬಿಗೆ ತಗೊಂಡು ಬಂದು ಪಂಜಾಬ್ನಲ್ಲಿ ವಿರೋಧ ಪಕ್ಷವಾಗಿ ನೀವು ಅದನ್ನು ವಿರೋಧಿಸ್ತೀರಿ ರಾಜ್ಯದ ಆರ್ಥಿಕತೆ ಹಾಳಾಗುತ್ತೆ ಅಂತೀರಿ ಅಂದರೆ ಬಿ ಜೆ ಪಿಯವರು ಅವರು ಕರ್ನಾಟಕದ ಮಾಡಲನ್ನು ಮಧ್ಯಪ್ರದೇಶದಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಮಧ್ಯದ ಪ್ರದೇಶದಲ್ಲೂ ಉಚಿತವಾಗಿ ಕೊಡ್ತಾ ಹೋಗ್ತಾ ಇದ್ದಾರೆ ಅನ್ನುವಾಗ ಅಲ್ಲಿ ಹೆಂಗೆ ದ್ವಂದ್ವ ಕಾಣಿಸುತ್ತೋ ಆ ದ್ವಂದ್ವ ನಿಮ್ಮಲ್ಲೂ ಇದೆ ಈ ದೇಶದಲ್ಲಿ ಫ್ರೀ ಬೀಸ್ ಉಚಿತ ಕೊಡುಗೆಗಳ್ನ ಯಾರಾದರೂ ಪ್ರಾರಂಭ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷ ದೆಹಲಿಯಿಂದ ಕಾಂಗ್ರೆಸ್ ಕಾಪಿ ಮಾಡೋದಲ್ಲ ಇಂದ ಆಪ್ ಕಾಪಿ ಮಾಡಿದ್ದಾರೆ ಅಂದರೆ ಒಪ್ಕೊತ್ತಿಂದಾನು ಯಾಕೆಂದರೆ ಕರ್ನಾಟಕದಲ್ಲಿ ಉಚಿತವಾಗಿ ಪಂಪ್ ಸೆಟ್ಗಳಿಗೆ ವಿದ್ಯುತ್ತನ್ನು ಕೊಟ್ಟಂತಹ ಕ ರಾಜ್ಯ ಕರ್ನಾಟಕ ಇವತ್ತು ಪಂಜಾಬಲ್ಲಿ ಅವರು ಡಿಕ್ಲೇರ್ ಮಾಡಿದ್ದಾರೆ ಪಂಪ್ ಸೆಟ್ಗೆ ಫ್ರೀ ಪವರ್ ಕೊಡ್ತೀವಿ ಅಂತೇಳಿ ಈಗ ಮಾಡಿದ್ದಾರೆ ಆಪ್ನವರು ನಾವು ಆಗಲಿ ಆಲ್ರೆಡಿ ಇಟ್ ಇಸ್ ಇಂಪ್ಲಿಮೆಂಟೆಡ್ಡು ಪವರ್ದು ಸಹ ಕರ್ನಾಟಕದಲ್ಲೇ ಇಂಪ್ಲಿಮೆಂಟೆಡ್ಡು ಇವತ್ತು ಕರ್ನಾಟಕ ದೆಹಲಿ ಪಂಜಾಬ್ದ ತವೇನು ಕೋರ್ಟ್ ಮಾಡ್ತಾ ಇದ್ದಾರೆ ಆಪ್ ಕೊಟ್ಟಿರ್ತಕ್ಕಂಥದ್ದು ಮುನ್ನೂರು ಯೂನಿಟ್ ಫ್ರೀ ಪವರ್ ಘೋಷಣೆ ಮಾಡಿದ್ರು ಅವರು ಅದು ಪೂರ್ತಿ ಇನ್ನು ಪೂರ್ಣ ರೀತಿಯಲ್ಲಿ ಇನ್ನೂ ಜಾರಿಯಾಗಿಲ್ಲ ಪಂಜಾಬಲ್ಲಿ ಈವನ್ ಅದರಲ್ಲಿ ಜಾರಿಯಾಗಿದೆ ಅಂತ ಇಟ್ಕೊಳ್ಳಿ ಅವ್ರಿಗೆ ಟೋಟಲ್ ಕಾಸ್ಟ್ ಎಷ್ಟು ಅವ್ರು ಕೊಟ್ಟಿರ್ತಕ್ಕಂಥ ಫ್ರೀ ಬೀಸು ಪಂಜಾಬ್ನಲ್ಲಿ ಇಂಪ್ಲಿಮೆಂಟ್ ಆದರೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಅವ್ರ ಬ ಇದರಲ್ಲಿ ಅವರ ಬಜೆಟ್ಗೆ ಆಗ್ತಕ್ಕಂಥ ಹೊರೆ ಓಕೆ ಮೂರು ಕಾಲ ಲಕ್ಷ ಇರ್ತಕ್ಕಂಥ ಸಾಲ ನಮ್ಮಲ್ಲಿ ಕರ್ನಾಟಕದಲ್ಲಿ ಐದು ಚಿಲ್ಲೆ ನಾವು ಸಾಲ ಮಾಡಿದ್ದೀವಿ ಅದು ನಮ್ಮ ಫಿಸಿಕಲ್ ಡೆಫಿಸಿಟ್ ಆ್ಯಕ್ಟ್ ಅದ್ರ ಒಳಗಡೆನೇ ಇದೆ ಅದು ಸಮಸ್ಯೆ ಇಲ್ಲ ಅಲ್ಲೇನಾಗಿದೆ ರೆವಿನ್ಯೂ ಕಡಿಮೆ ಆಗಿದೆ ಅವ್ರು ಘೋಷಣೆ ಮಾಡಿರ್ತಕ್ಕಂಥದ್ದು ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ ತೌಸಂಡ್ ರುಪೀಸ್ ಏನು ಮಹಿಳೆಯರು ಕೊಟ್ಟಿದ್ದಾರೆ ಅನೌನ್ಸ್ ಮಾಡಿದ್ದಾರೆ ಸರ್ಕಾರ ಬಂದಾಗಲೇ ನಿಯರ್ ಬೈ ಒನ್ ಇಯರ್ ಆಗ್ತಾ ಇದೆ ಪಂಜಾಬಲ್ಲಿ ನಿಯರ್ ಬೈ ಒನ್ ಇಯರು ಇವತ್ತು ನಾವು ಇಂಪ್ಲಿಮೆಂಟ್ ಮಾಡಿಲ್ಲ ಅವರು ಕರ್ನಾಟಕದ ಪರಿಸ್ಥಿತಿ ಇಲ್ಲ ನಮ್ದು ಕ್ಯಾಲ್ಕುಲೇಷನ್ನು ಆಗಲೇ ನಾವು ಮಾಡಬೇಕಾದ್ರೆ ಘೋಷಣೆ ಮಾಡಬೇಕಾದ್ರೆ ದೆರ್ ವಾಸ್ ಎ ಪ್ಲಾನ್ ದೆರ್ ವಾಸ್ ಎ ಬ್ಲೂ ಪ್ರಿಂಟ್ ಸನ್ಮಾನ್ಯ ಡಿ ಕೆ ಶಿವ್ಕುಮಾರ್ ಅವರು ಸನ್ಮಾನ್ಯ ಸಿದ್ಧರಾಮಯ್ಯನವರು ಇಲ್ಲಿ ಆರ್ಥಿಕತೆ ಚೆನ್ನಾಗಿದೆ ಅದರಿಂದ ಇಂಪ್ಲಿಮೆಂಟ್ ಮಾಡ್ತೀವಿ ಪಂಜಾಬ್ ಅಲ್ಲಿ ಆರ್ಥಿಕತೆ ಚೆನ್ನಾಗಿಲ್ಲ ಅದಕ್ಕೆ ಇಲ್ಲ 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 ಅದೆಲ್ಲ ಅದೆಲ್ಲ ನಾನು ಹೇಳ್ತೀನಿ ನಾನು ಮುಗಿಸಿಲ್ಲ ನೋಡಿ ನಮ್ಮ ಗಾತ್ರ ಬಜೆಟ್ ಗಾತ್ರ ಮೂರು ಎಸ್ ಆ್ಯಂಡ್ ಟುಡೆ ಥ್ರೀ ಪಾಯಿಂಟ್ ತ್ರೀ ಫೋರ್ ಲ್ಯಾಕ್ಸ್ವರೆಗೂ ಇದೆ ನಮ್ಮ ಬಜೆಟ್ ಗಾತ್ರ ಅದು ಹೌದು ನಮ್ಗೆ ಇದು ಬೇಕಾಗಿದ್ದಂಥದ್ದು ಐವತ್ತೆರಡು ಸಾವಿರ ಕೋಟಿ ಇದು ಇಷ್ಟು ಇಂಪ್ಲಿಮೆಂಟ್ ಆಗಿದಿದ್ರೆ ಈ ವರ್ಷದ್ದು ಏನಾಗಿದೆ ಅಂದರೆ ನಮ್ಮ ಸರ್ಕಾರ ಬರೋಷ್ಟಿಗೆ ತ್ರೀ ಮಂತ್ಸ್ ಲ್ಯಾಪ್ಸ್ ಆಗಿದೆ ಏಪ್ರಿಲ್ ಮೇ ಜೂನ್ ಸೊ ಜುಲೈ ಆಗಸ್ಟಿಂದ ಇದು ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಆಗಿದೆ ಸೊ ಮತ್ತು ಏನು ಪದವೀಧರ್ದ ಏನಾಗಿದೆ ಅದಕ್ಕೆ ಕೆಲವೊಂದು ಕ್ಲಾಸ್ ಹಾಕಿದ್ರು ಸಿಕ್ಸ್ ಮಂತ್ಸ್ ಏನೋ ಒಂದು ಡ್ಯೂರೇಷನ್ನು ಹಾಗಾಗಿ ನಮಗೆ ಆನ್ ಟುಡೇ ಕರ್ನಾಟಕದಲ್ಲಿ ನಮ್ಮ ಬಜೆಟ್ಗೆ ಪ್ರಪೋಷನ್ ಆಗಿ ಈ ಸ್ಕೀಮ್ಸು ಗ್ಯಾರಂಟಿ ಸ್ಕೀಮ್ಸು ಐದೋ ಕಾರ್ಯಕ್ರಮ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಇನ್ ಬಿಟ್ವೀನ್ ತರ್ಟಿ ಏಯ್ಟ್ ಟು ಫಾರ್ಟಿ ತೌಸಂಡ್ ಕ್ಲೋಸ್ ಈ ವರ್ಷಕ್ಕೆ ತರ್ಟಿ ಸಿಕ್ಸ್ ತೌಸಂಡ್ ಮುಂದಿನ ವರ್ಷದಿಂದ ನಮಗೆ ಐವತ್ತರಿಂದ ಐವತ್ತೈದು ಸಾವಿರ ಕೋಟಿ ನಮಗೆ ಬೇಕಾಗುತ್ತೆ ನೆಕ್ಸ್ಟ್ ಇಯರ್ನಿಂದ ಆ ಜನ್ ಆ ಬಜೆಟ್ ನಮ್ಮ ಅಲೋಕೇಶನ್ ರೆವಿನ್ಯೂ ಏನು ಬೇಕೋ ಖಂಡಿತ ಜನ್ರೇಟ್ ಮಾಡ್ಕೋತಿ ಪ್ರಶ್ನೆ ಇಲ್ಲ ಮತ್ತೆ ನಾವು ವಿ ಆರ್ ವೆರಿ ಮಚ್ ಶ್ಯೂರ್ ಕರ್ನಾಟಕದಲ್ಲಿ ಏನು ಈ ಕಾರ್ಯಕ್ರಮ ಕೊಟ್ಟಿದ್ದೇವೆ ಈ ಕಾರ್ಯಕ್ರಮದಿಂದ ಹಿಂದೆ ಹೋಗೋ ಪ್ರಶ್ನೆ ಇಲ್ಲ ಅಟ್ ದ ಸೇಮ್ ಟೈಮ್ ಇವತ್ತು ನೀವು ನಿನ್ನೆ ಎಕನಾಮಿಕ್ ಟೈಮ್ಸಲ್ಲಿ ಒಂದು ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ಸಲ್ಲಿ ಒಂದು ಆರ್ಟಿಕಲ್ ಬಂದಿದೆ ಸೆಂಟ್ರಲ್ ಗೌರ್ಮೆಂಟ್ನವರು ಏನು ಫ್ರೀ ಅಕ್ಕಿ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಜೂನಿಂದ ಸ್ಟಾಪ್ ಮಾಡ್ತಾರೆ ಹೇಳಿ ಇಟ್ ಇಸ್ ಎ ಆರ್ಟಿಕಲ್ ನ್ಯೂಸ್ ಸೈಸ್ ಸೊ ಅವ್ರಿಗಿರ್ತಕ್ಕಂಥ ಕಾನ್ಸೆಪ್ಟ್ ಬೇರೆ ಭಾರತೀಯ ಜನತಾ ಪಕ್ಷ ಯಾವತ್ತೂ ಸಹ ಫ್ರೀ ಬೀಸ್ ಕೊಡೋದಕ್ಕೆ ಅವ್ರು ಬೇರೆ ಬೇರೆ ಕಾರಣ ಅವ್ರ ಪಕ್ಷದ ಆಂತರಿಕ ವಿಚಾರ ಏನೇ ಇರಲಿ ಅವರ ಒಂದು ಸೈದ್ಧಾಂತಿಕವಾಗಿ ಅದನ್ನು ವಿರೋಧ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಕರ್ನಾಟಕ ಮಾಡೋಲ್ಲ ಅಂತ ಏನಕ್ಕೆ ನಾನು ಪದೇ ಪದೇ ಹೇಳ್ತೀನಿ ಅಂದರೆ ಕರ್ನಾಟಕದಲ್ಲಿ ಅಫ್ಕೋರ್ಸ್ ಪ್ರಶಾಂತ್ ನಾಥ್ ಅವರು ಹೇಳಿದ ಪಾಯಿಂಟನ್ನು ಅಕ್ಸೆಪ್ಟ್ ಮಾಡ್ಕೊತೀನಿ ಬರೀ ಗ್ಯಾರಂಟಿಯಿಂದ ನಾವು ಕೆಟ್ಟಿದ್ದು ಗೆದ್ದಿದ್ದೀವ ಸುಳ್ಳು ಒಪ್ಕೊಳ್ತೀನಿ ಎಲ್ಲವೂ ಸೇರಿ ಗ್ಯಾರಂಟಿನೂ ಒಂದು ಅಂಶ ಹೆಚ್ಚು ನಮಗೆ ನೈತಿಕ ಶಕ್ತಿಯನ್ನು ತುಂಬತೋದು ನಾವು ಗ್ಯಾರಂಟಿ ಇಟ್ಕೊಂಡು ಜನಗಳ ಹತ್ರ ಮತ ಕೇಳೋದಕ್ಕೆ ನೈತಿಕ ಶಕ್ತಿ ಮತ್ತು ಒಂದು ಪೊಲಿಟಿಕಲ್ ಇದು ಆ್ಯಂಬಿಷನ್ನು ಅವಕಾಶ ಮಾಡಿಕೊಡ್ತು ಅದೊಂದೇ ಕಾರಣ ಅಲ್ಲ ಬೇರೆ ಬೇರೆ ಕಾರಣವೂ ಇದೆ ಭಾರತೀಯ ಜನತಾ ಪಕ್ಷದ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಅವ್ರು ಮಾಡಿದಂಥ ಅವ್ರ ಎಮ್ ಎಲ್ ಎಗಳು ಎರಡೂವರೆ ಸಾವಿರ ಕೋಟಿಗೆ ಮುಖ್ಯಮಂತ್ರಿ ಪದವಿ ಹರಾಜ್ ಅಂತ ಹೇಳಿದಂಥದ್ದು ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ದಂಧೆ ಆಗಿದೆ ಅಂತ ಅವ್ರ ಪಕ್ಷದ ಎಮ್ ಎಲ್ ಎಗಳು ಮಾಡಿದಂಥ ಆರೋಪಗಳು ಮತ್ತು ಪಿ ಎಸ್ ಐ ಸ್ಕ್ಯಾಂಡ್ಲು ಪ್ರಿಯಾಂಕಾ ಖರ್ಗೆ ಅವರು ನಮ್ಮ ಪಕ್ಷದ ನಾಯಕರು ಎತ್ತದಂತ ಅನೇಕ ಇಶ್ಯೂಸ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರ್ಬೋದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಮಲ್ಟಿಪಲ್ ಇವೆಲ್ಲ ಇವೆಲ್ಲ ಕಾರಣ ಆಗಿದೆ ಸೊ ನೀವ್ ಹೇಳೋದಂದ್ರೆ ಕಾಂಗ್ರೆಸ್ ನಲ್ಲಿ ಇದನ್ನ ಪಂಜಾಬ್ ನಲ್ಲಿ ಒಂದು ನಿಲುವೆ ಕರ್ನಾಟಕ ನಿಲುವು ಯಾಕೆ ಅನ್ನೋ ನೀವು ಪಂಜಾಬ್ನ ಆರ್ಥಿಕತೆ ಚೆನ್ನಾಗಿಲ್ಲ ಆದ್ರಿಂದ ವಿರೋಧಿಸ್ತೀವಿ ಆರ್ಥಿಕತೆ ಚೆನ್ನಾಗಿದೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಲ್ಲಿ ಅಲ್ಲಿರ್ತಕ್ಕಂಥ ಇವತ್ತೇನಲ್ಲಿ ಬಂದಿರ್ತಕ್ಕಂಥ ಆರೋಪ ದಕ್ಷ ಮತ್ತೊಂದು ಬೇರೆ ಬೇರೆ ತರದ ಟೀಕೆಗಳಿವೆ ಇನ್ನು ಆ ವಿಷಯ ಅಲ್ಲ ನಾವು ಮಾತಾಡ್ತೀವಿ ಫ್ರೀ ಬಿ ಮಾತ್ರ ಫ್ರೀ ಬಿ ಫ್ರೀ ಬಿ ಸಂಬಂಧಪಟ್ಟಂತೆ ಅಲ್ಲಿರ್ತಕ್ಕಂಥ ಫೈನಾನ್ಷಿಯಲ್ ರಿಸೋರ್ಸ್ ಕಾರಣಕ್ಕೆ ಅಲ್ಲ ಪ್ರದೇಶ ಕಾಂಗ್ರೆಸ್ ಪೋಷನ್ಗೆ ಬರ್ತಿದ್ದೀನಿ ಈಗೇನಾಗಿದೆ ಮೊನ್ನೆ ತಾನೇ ಬಜೆಟ್ ಘೋಷಣೆ ಮಾಡಿದ್ರು ಬಜೆಟ್ ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ಇದೇ ಮೊದಲೇ ಬಾರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಏನು ನಮಗೆ ಫಿಸಿಕಲ್ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇತ್ತಲ್ಲ ಅದನ್ನು ದಾಟಿ ಮುಂದೆ ಹೋದ್ರು ಇಪ್ಪತ್ತಾರು ಪಾಯಿಂಟ್ ಸೆವೆನ್ ಏಟ್ ಇರೋದು ಇವತ್ತು ಇಪ್ಪತ್ತೈದು ಪರ್ಸೆಂಟ್ ನಮ್ಮ ಇರೋ ಆಗಿಲ್ಲ ಅವರೇ ಹಾಕಿದಂಥ ಕಾನೂನು ಅದು ಆದರೆ ಮೀರಿದ್ದು ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಮಾನ್ಯ ಮುಖ್ಯಮಂತ್ರಿಗಳೇ ಮೀರಿದ್ದಾರೆ ನಮ್ಮ ರಾಜ್ಯದ ಸಾಲ ಐದೂವರೆ ಸ ಲಕ್ಷ ಕೋಟಿಗೆ ಬಂದು ನಿಂತ್ಕೊಂಡಿದೆ ಇವತ್ತು ಒಂದು ರೂಪಾಯಿ ನಮ್ಗೆ ಆದಾಯ ಅಂತಂದರೆ ಹತ್ತೊಂಬತ್ತು ಪೈಸಾ ಮತ್ತು ಇಪ್ಪತ್ತಾರು ಪೈಸಾ ಒಟ್ಟು ನಲವತ್ತೈದು ಪೈಸೆಗಳು ಮತ್ತು ಬಡ್ಡಿ ಹೋಗ್ತಾ ಹೋಗ್ತಾಯಿದೆ ಒಂದು ರೂಪಾಯಿ ಆದಾಯದಲ್ಲಿ ನಲವತ್ತೈದು ಪೈಸಾ ಬಡ್ಡಿ ಮತ್ತೆ ಅಸಲಿಗೆ ಹೋಗ್ತಾ ಇದೆ ಈ ಸತ್ಯವನ್ನು ನಾವು ಯಾರೂ ಮರೆಯೋಗಿಲ್ಲ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಭಾಳಷ್ಟು ಶೋಚನೀಯವಾದ ಸ್ಥಿತಿಯಲ್ಲಿದೆ ಅಂತಕ್ಕಂಥದ್ದು ನಿಜ ಇವತ್ತು ಎಂಬತ್ತೈದರಿಂದ ಎಂಬತ್ತಾರು ಸಾವಿರ ಕೋಟಿ ಈ ಸರ್ಕಾರ ಸಾಲ ಮಾಡ್ತಕ್ಕಂಥದ್ದು ಮತ್ತು ಅಧಿಕವಾಗಿ ತೆರಿಗೆ ಹಾಕಿರ್ತಕ್ಕಂಥದ್ದು ಇಪ್ಪತ್ತೊಂದು ಸಾವಿರದಿಂದ ಇಪ್ಪತ್ತೈದು ಸಾವಿರ ಕೋಟಿ ರಾಜ್ಯದ ಜನತೆ ಮೇಲೆ ಈ ಸರ್ಕಾರ ಬಂದ ಮೇಲೆ ತೆರಿಗೆ ಹಾಕಿರ್ತಕ್ಕಂಥದ್ದು ಇದು ಸಹ ಸತ್ಯ ಮತ್ತು ಇವರ ಏನು ಇವತ್ತೊಂದು ದಿವಸ ಅಧಿಕಾರಕ್ಕೆ ಬರಬೇಕು ಅಂತ ಘೋಷಣೆ ಮಾಡಿದಂಥ ಐದು ಗ್ಯಾರಂಟಿಗಳು ಖಂಡಿತವಾಗಿಯೂ ನೀವು ಏನು ನಿಮ್ಮ ಹೊಣೆಗಾರಿಕೆ ಇದನ್ನು ನಿಭಾಯಿಸೋದು ನಿಮಗೆ ಬಿಟ್ಟಿದ್ದು ಆದರೆ ರಾಜ್ಯದ ಆರ್ಥಿಕತೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಖಂಡಿತವಾಗಿಯೂ ಭಾಳಷ್ಟು ಕೆಟ್ಟ ಪರಿಣಾಮವನ್ನು ಬೀರ್ತಿದೆ ಎಂಟು ತಿಂಗಳಿಗೆ ನಿಮಗೆ ಮೂವತ್ತೈದು ಮೂವತ್ತಾರು ಸಾವಿರ ಕೋಟಿ ಅಂದಮೇಲೆ ಇದು ಹಲವಾರು ಯೋಜನೆಗಳು ಇನ್ನೂ ನಿಖರತೆ ಇಲ್ಲ ಎಷ್ಟು ವೆಚ್ಚ ಆಗ್ಬೋದು ಅನ್ನೋದು ಎಕ್ಸಾಕ್ಟಾಗಿ ಇನ್ನೂ ಇದ್ದಿಲ್ಲ ಇವಾಗ ಎಷ್ಟೋ ಜನ ಇನ್ನೂ ಯೋಜನೆಗೆ ಬರದೇ ಇರೋರು ಇರ್ಬೋದು ಅವ್ರು ಇನ್ನೂ ಮತ್ತೆ ಸೇರ್ಪಡೆ ಆಗ್ಬೋದು ಹೀಗಾಗಿ ಹಲವಾರು ಥರದ ಇದು ಅಲ್ಲ ಅಂದಾಜದ್ದು ಒಂದು ಒಂದು ಅದು ಎಕ್ಸಾಕ್ಟಾಗಿ ಇನ್ನೂ ಬಂದಿದ್ದಿಲ್ಲ ಎಕ್ಸಾಕ್ಟಾಗಿ ಹಾಕಬೇಕಾದ್ರೆ ಒಂದು ಮೂರು ತಿಂಗಳು ಫ್ಲೋ ಆಗಬೇಕಾಗತ್ತೆ ಅದು ಒಂದು ಕಡೆ ನಾನು ಖಂಡಿತವಾಗಿ ಸ್ಪಷ್ಟವಾಗಿ ಹೇಳ್ತೀನಿ ಆರ್ಥಿಕತೆಯ ಮೇಲೆ ಕೆಟ್ಟ ಪರಿಣಾಮವನ್ನಂತೂ ರಾಜ್ಯದ ಮೇಲೆ ಬೀರಿದೆ ಈಗೇನಾಗಿದೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇಬ್ರು ಸಹ ಅವ್ರದೇ ಶಾಸಕ ಪಕ್ಷ ಸಭೆಯಲ್ಲಿ ಹೇಳಿದ್ದೇನೋ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಯಾವ್ದ ಕಾರಣಕ್ಕೂ ನೀವು ಅನುದಾನ ಕೇಳ್ಬೇಡಿ ಅಂತ ಹೇಳಿ ಯಾವ್ದೇ ಕ್ಷೇತ್ರಕ್ಕೆ ಅನುದಾನವನ್ನು ಕೊಡ್ಲಿಕ್ಕೆ ಆಗಿರೋ ಪರಿಸ್ಥಿತಿನಲ್ಲಿ ಇದೆ ಅಂತಕ್ಕಂಥದನ್ನ ನೇರವಾಗಿ ಅವರೇ ಒಪ್ಕೊಂಡಿದ್ದಾರೆ ಮೊದಲ ವರ್ಷದ ತೊಂದರೆ ಅಂತಾರ ಅಲ್ಲ ನಾವು ಸರ್ ಈಗ ಅಧಿಕಾರ ನಿಮ್ಮ ಅಲ್ಲ ಸರ್ ಯಾವ್ದು ಸೆಕೆಂಡ್ ಇದು ಟ್ರ್ಯಾಕಿಂಗ್ ಬರೋದಿಲ್ಲ ಯಾವ ರೀತಿ ಯಾವ ಇರುತ್ತೆ ಅನ್ನೋದನ್ನು ಮುಂದಿನ ಬಜೆಟ್ ಅಲ್ಲಿ ನಾವು ನೋಡೋಣ ಈಗ ನಮಗೆ ಹೇಳ್ತಿರ್ತಕ್ಕಂಥದ್ದೇನು ನಮಗೆ ಇವ್ರ ಬದ್ಧತೆ ಇದೆ ಹಾಗೆ ಹೀಗೆ ಪರಿವರ್ತನೆ ಮಾಡುತ್ತೆ ಅನ್ನೋಗಿದ್ರೆ ರೈತರು ಸಾಲ ಮನ್ನಾ ಮಾಡಿದಾಗ ನಾವು ಒಂದು ಒಂದು ಕಾನ್ಷಿಯನ್ಸಿಗೆ ನಾನು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದ ಬೆಂಗಳೂರು ನಗರದ ಇಪ್ಪತ್ತೆಂಟು ಕಾನ್ಶಿಯನ್ಸಿ ಬಿಟ್ಬಿಟ್ರೆ ಆವರೇಜ್ ನಮಗೆ ಇಪ್ಪತ್ತು ಸಾವಿರ ಜನಕ್ಕೆ ನಾವು ಕುಟುಂಬಕ್ಕೆ ನಾವು ತಲುಪಿದೀವಿ ಪ್ರತಿ ಕಾನ್ಶಿಯ ಪ್ರತಿ ಕಾನ್ಷಿಯನ್ಸಿಗೆ ಇಪ್ಪತ್ತು ಸಾವಿರಕ್ಕೆ ಅವರೇಜು ಒಂದ್ ಕಡೆ ಎರಡು ಸಾವಿರ ವ್ಯತ್ಯಾಸ ಇರ್ಬೋದು ಇರ್ಬೋದು ಆದರೆ ಒಂದು ಕುಟುಂಬ ಮೂರು 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 ಓಟುವನ್ನು ಹೋಗಿದ್ರೆ ಅರವತ್ತು ಸಾವಿರ ಓಟು ಪ್ರತಿ ಕಾನ್ಸ್ಟು ಇಂದ ನಮಗೆ ಬರಬೇಕಾಗಿತ್ತು ಇದ್ದಲ್ಲಿ ಅಲ್ಲಿ ಬರಬೇಕಾಗಿತ್ತು ನಮಗೆ ಆದರೆ ನಾನು ಯಾಕೆ ವಿಷಯವನ್ನು ಹೇಳ್ತಿದ್ದೀನಿ ಅಂತಂದರೆ ಎಪ್ಪತ್ತೈದಕ್ಕಿಂತ ಎಪ್ಪತ್ತರ ದಶಕದಲ್ಲಿ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಗರೀಬಿ ಆಟವ ಕೊಡ್ತು ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ ಕೊಡ್ತು ಎಪ್ಪತ್ತೇಳರಲ್ಲಿ ಏನಾಯಿತು ಆಮೇಲೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬದ್ಧತೆ ಇದೆ ನಾವು ಫ್ರೀ ಇದು ಫ್ರೀ ಬೀಸು ಅಥವಾ ಉಚಿತ ಯಜ್ಞರ ಕೊಟ್ಟಿದ್ದರೆ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ಕೊಂತಾರಲ್ಲ ನೀವು ಅರವ ಐವತ್ತೈದರಿಂದ ಅರವತ್ತು ವರ್ಷ ದೇ ಈ ದೇಶವನ್ನು ಆಳಿದ್ರೂ ಸಹ ರಾಜ್ಯವನ್ನು ಆಳಿದ್ರೂ ಸಹ ಜನಗಳ್ ಯಾಕೆ ಇವತ್ತಿಗೂ ಬೇಡೋ ಸ್ಥಿತಿಯಲ್ಲಿ ಬಿಟ್ಟಿದ್ರಿ

ದೇವರಾಜ್ ಅವ್ರ ಲೆಕ್ಕಾಚಾರ ಪ್ರತಿ ಕುಟುಂಬ ಅಂದ್ರೆ ಎರಡು ಎಷ್ಟು ಇಪ್ಪತ್ ಸಾವಿರೂರು ಸಾಲ ಮನ್ನಾ ಮೂಲಕ ಮಾಡಿದೀವಿ ಒಂದ್ ಮನೆ ವಿಷಯಗಳು ಮತದಾರರ ಮನಸ್ಸಲ್ಲಿ ವಿಷಯಗಳು ಪಲ್ಲಟ ಯಾವ ರೀತಿ ಆಗ್ತಿರ್ತದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಕೊಟ್ಟೆ ನಾನು ಹಾಗಾಗಿ ಈಗ ನಾನು ಈಗ ಬದ್ಧತೆಯ ವಿಷಯ ನಮ್ಮ ಪಾರ್ಟಿ ಬಗ್ಗೆ ಶ್ರೀತ ಬಾಬು ಅವರು ಹೇಳಿದರು ನಾವು ಕಾಂಗ್ರೆಸ್ ಪಕ್ಷದ ಜೊತೆಗೆ ಸಮ್ಮಿಶ್ರ ಸರ್ಕಾರವನ್ನು ಮಾಡಿದಾಗ ಕಾಂಗ್ರೆಸ್ ಪಕ್ಷದ ಎಲ್ಲ ಯೋಜನೆಗಳನ್ನು ಮುಂದುವರಿಸಿ ರೈತರು ಸಾಲ ಮನ್ನಾ ಮಾಡಿದ ಮೇಲೆ ನಮ್ಮ ಮ್ಯಾನಿಫೆಸ್ಟೋನಲ್ಲೇ ಇರಲಿಲ್ಲ ಯಾವುದು ಋಣಮುಕ್ತಳು ಅಂತಕ್ಕಂಥದ್ದು ರೆವಲ್ಯೂಷನರಿ ಸ್ಕೀಮು ಅದು ಬರೆದಂಗೆ ಏನೇನು ಮಾಡಿದ್ರು ಅದನ್ನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಬಡವರು ಬಂದು ಕಾರ್ಯಕ್ರಮ ನಾವು ಪ್ರಾರಂಭ ಮಾಡಿದ್ವಿ ಈಗ ದೇಶದಲ್ಲಿ ಮಾನ್ಯ ಅವರು ಪ್ರಧಾನಮಂತ್ರಿಗಳು ಅದನ್ನು ಮಾಡ್ಕೊಂಡಿದ್ದಾರೆ ಅದು ತಪ್ಪೇನ ನಾನು ತಪ್ಪು ಅಂತ ನಾವು ಭಾವಿಸಲಿಕ್ಕೆ ಹೋಗೋದಿಲ್ಲ ಹೊರತಾಗಿ ಮ್ಯಾನಿಫೆಸ್ಟೋ ಹೊರತಾಗಿ ನಾವು ಅಂತಹ ಇಕ್ಕಟ್ಟಿನ ಪರಿಸ್ಥಿತಿಗಳು ಕೊಟ್ವಿ ನಾ ಅವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಆರ್ಥಿಕ ಶಿಸ್ತಿನ ಒಳಗಡೆ ಇಟ್ಕೊಂಡಿದ್ವಿ ಆರ್ಥಿಕ ಶಿಸ್ತನ್ನು ದಾಟಿರ್ತಕ್ಕಂಥದ್ದು ಪ್ರಪ್ರಥಮ ಬಾರಿಗೆ ಈ ರಾಜ್ಯ ಇವತ್ತು ಇಪ್ಪತ್ತೈದು ಪರ್ಸೆಂಟ್ ಇಲ್ಲ ಸುಳ್ಳು ಅದು ಇಪ್ಪತ್ತಾರು ಪಾಯಿಂಟ್ ಸೆವೆನ್ ಏಟ್ ಬರುತ್ತೆ ಇದು ಸತ್ಯ ಇದು ಈ ರಾಜ್ಯದ ಜಿಡಿಪಿ ರೇಷೋ ಬಗ್ಗೆ ಹೌದು ಸರ್ ನಮ್ಮಲ್ಲಿ ಯಾವುದೇ ಒಂದು ಬಜೆಟ್ ಗಾತ್ರದ ಮೇಲೆ ಒಂದು ತಂಬ ರೂಲ್ ಏನು ಗೊತ್ತಾ ಬಜೆಟ್ ಗಾತ್ರದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ನಮ್ಮ ಇರೋ ಲೆಕ್ಕ ಹಾಕಿ ಇವತ್ತಿಗೆ ನಮಗೆ ಇವತ್ತು ರೆವೆನ್ಯೂ ಇವರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಇಟ್ಕೊಂಡಿರ್ತದ್ದು ಕೇವಲ ಒಂದು ಕಾಲು ಲಕ್ಷ ಕೋಟಿ ಅಷ್ಟೇ ಅದರಲ್ಲಿ ಮಹದಾಯಿ ಮಾಡ್ತೀರಾ ಭದ್ರಾ ಮಾಡ್ತೀರಾ ಎತ್ತಿನೋಳೆ ಮಾಡ್ತೀರಾ ಎತ್ತಿನೋಳೆ ಇವರೇ ಪ್ರಾರಂಭ ಮಾಡೋದು ಹನ್ನೆರಡು ಹನ್ನೆರಡರಲ್ಲಿ ಪ್ರಾರಂಭ ಮಾಡಿ ಇವತ್ತಿನವರೆಗೂ ಒಂದು ಹನಿ ನೀರು ಬರಲಿಲ್ಲ ಯಾವ ಮಾಡ್ತೀರಿ ಯಾವುದು ಕಾರಣ ಒಂದು ಗೊತ್ತು ಗುರಿ ಇದೆಯಾ ಇವಾಗ ಇಂತಿಷ್ಟೇ ಯಾವುದೇ ಹೀಗೆ ಮಾಡ್ತೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಇಂಥ ಪರಿಸ್ಥಿತಿನಲ್ಲಿ ಅಂತಹ ಸನ್ನಿವೇಶವನ್ನು ರಾಜ್ಯದಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಈ ಎಲ್ಲ ಅಂಶಗಳು ಇದು ಖಂಡಿತವಾಗಿಯೂ ರಾಜ್ಯದ ಆರ್ಥಿಕತೆ ದೃಷ್ಟಿಯಿಂದ ಅಭಿವೃದ್ಧಿ ದೃಷ್ಟಿಯಿಂದ ಮಾರಕವಾದಂಥ ಕ್ರಮಗಳಿವೆಲ್ಲ ಖಂಡಿತವಾಗಿಯೂ ಎಲ್ ಇವತ್ತೇನೋ ನಾ ತಾತ್ಕ ತಾತ್ಕಾಲಿಕವಾಗಿ ಏನೋ ಒಂದನ್ನು ಯಾರನ್ನೋ ತೃಪ್ತಿ ನಾನು ಅಧಿಕಾರಕ್ಕೆ ಬರೋಕ್ಕೋಸ್ಕರ ಘೋಷಣೆ ಮಾಡೋದು ಬೇರೆ ಆದರೆ ಮುಂದೆ ಮುಂದಿನ ತಲೆಮಾರಿಗೆ ಏನು ಬಿಟ್ಟು ಹೋಗ್ತಿದ್ದೀವಿ ಅದಕ್ಕೂ ಉತ್ತರ ಹೇಳೋರು ಯಾರು ಪ್ರಶ್ನೆ ಅದೇ ಅಲ್ವಾ ಸರ್ ನಮಗೆ ಇವತ್ತು ನಮಗೆ ನೀವು ಗರೀಬಿ ಹಠಾವೋ ಮಾಡಿದ್ರಿ ಆಯಿತಾ ಗರಿಬಿ ಹಟಾವೋ ಆಯಿತಾ ದೇಶದಲ್ಲಿ ಟ್ವೆಂಟಿ ಪಾಯಿಂಟ್ಸ್ ಪ್ರೋಗ್ರಾಮ್ ಕೊಟ್ಟು ಏನೇನು ಎರಾಡಿಕೇಟ್ ಮಾಡ್ತೀವಿ ಅಂತ ದೇಶಕ್ಕೆ ಹೇಳಿದ್ರಿ ಮಾಡಿದ್ರಾ ಮತ್ತೆ ಸಲ ಅಧಿಕಾರ ಕೊಡ್ಬೇಕು ನಿಮಗೆ ಅಂತ ಬಯಸ್ ಇವೆಲ್ಲ ನಮ್ಮ ದೇಶದ ಜನರ ಮುಂದೆ ಮುಂದೆ ಉತ್ತರ ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಮಾಡ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್